ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರೆ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ. ನಾವು ಇವತ್ತು ಬಾಳೆ ಕೃಷಿಯನ್ನು ಬೇಸಿಗೆ ಸಮಯದಲ್ಲಿ ಯಾವ ರೀತಿ ಆರೈಕೆ ಮಾಡಿದರೆ ಉತ್ತಮವಾದ ಫಸಲು ಬರುತ್ತೆ, ನಾವು ಮಾಡುವ ತಪ್ಪುಗಳಿಂದ ನಮ್ಮ ಫಸಲು ಯಾವ ರೀತಿ ಕುಂಠಿತ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತಿದ್ದೀನಿ. ಮೊದಲನೇದಾಗಿ ಬೇಸಿಗೆ ಆಗಿರೋದ್ರಿಂದ ನೀರಿನ ಪೂರೈಕೆ ತುಂಬ ಅತ್ಯಗತ್ಯ ಆಗಿರುತ್ತೆ. ಎಷ್ಟು ಪ್ರಮಾಣದಲ್ಲಿ ಬಾಳೆಗೆ ನೀರು ಬೇಕೋ ಅಷ್ಟನ್ನು ಮಾತ್ರ ಕೊಡಿ, ಹೆಚ್ಚು ಕೊಡಬೇಡಿ, ಕಡಿಮೆನೂ ಕೊಡಬೇಡಿ. ಆಗ ಏನಾಗುತ್ತೆ, ಉತ್ತಮ ರೀತಿಯ ಬಾಳೆ ಬೆಳೀತಾ ಹೋಗುತ್ತೆ, ಒಳ್ಳೆಯ ಗೊನೆಗಳನ್ನು ಹಿಡಿತಾ ಹೋಗುತ್ತೆ, ಒಳ್ಳೆಯ ತೂಕ ಬರ್ತಕ್ಕಂಥ ಬಾಳೆ ಬಿಡ್ತದೆ. ಅದಲ್ಲದೆ ನೆಕ್ಸ್ಟ್ ಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂಥ ವಿಚಾರ, ಈ ಸಮಯದಲ್ಲಿ ಕಳೆ ಆಗಲಿ ಹುಲ್ಲು ಬೆಳೆದಿರ್ತಕ್ಕಂಥದ್ದಕ್ಕೆ ಯಾವುದೇ ರೀತಿಯ ಕಳೆನಾಶಕವನ್ನು ಖಂಡಿತವಾಗಿಯೂ ಹೊಡಿಬೇಡಿ. ನೀವು ಕಳೆನಾಶಕ ಹೊಡೆಯೋದ್ರಿಂದ ನಿಮ್ಮ ಫಸಲು ಕುಂಠಿತ ಆಗೋದು 100% ಸತ್ಯ. ಯಾಕೆ ಅಂದರೆ ಬಿಸಿಲು ತುಂಬ ಇದೆ, ನೀವು ಕಳೆನಾಶಕ ಹೊಡೆದಾಗ ಅದು ಕೊಲ್ಲುವಿಕೆ, ಹುಲ್ಲನ್ನು ಕೊಲ್ಲುವಿಕೆಯದ್ದು ಆಗಿರೋದ್ರಿಂದ ಅದು ಬಾಳೆಗೂ ತುಂಬ ಎಫೆಕ್ಟ್ ಮಾಡುತ್ತೆ, ಬೇರುಗಳಿಗೆ ಅದು ಹೋಗ್ಬಿಟ್ಟು ಅಲ್ಲೂ ಕೂಡ ತುಂಬ ತೊಂದರೆ ಮಾಡಿ ನಿಮ್ಮ ಫಸಲು ಕುಂಠಿತ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ಸಾಧ್ಯವಾದಷ್ಟು ಬ್ರಷ್ ಕಟಿಂಗ್ ಮಾಡಿ. ಏಕೆ ಅಂದರೆ ನಿಮ್ಮ ಟ್ಯಾಕ್ಟರ್ ಹೋಗಲ್ಲ ಅದರೊಳಗೆ ಅಂದಾಗ ಯಾವುದೇ ಕಾರಣಕ್ಕೂ ನೀವು ಕಳೆನಾಶಕವನ್ನು ಹೊಡಿಬೇಡಿ. ಬ್ರಷ್ ಕಟಿಂಗ್ ಮಾಡಿ, ಅಚ್ಚುಕಟ್ಟಾಗಿ ಒನ್ ಟೈಮ್ ಬ್ರಷ್ ಕಟಿಂಗ್ ಮಾಡಿದರೆ ನೆಕ್ಸ್ಟ್ ಟೈಮ್ ಹುಲ್ಲು ಕಡಿಮೆ ಆಗುತ್ತೆ. ಯಾಕೆ ಅಂದರೆ ನೆರಳು ಜಾಸ್ತಿ ಆಗುತ್ತಲ್ಲ ಬಾಳೆದು, ಹಾಗಾಗಿ ಆಟೋಮೆಟಿಕ್ ಕಳೆ ಕಮ್ಮಿ ಆಗುತ್ತೆ, ಯಾವುದೇ ರೀತಿಯ ನಿಮಗೆ ತೊಂದರೆ ಮಾಡೋದಿಲ್ಲ. ಇನ್ನೊಂದು ಮುಖ್ಯವಾಗಿ ಪುಟ್ಬಾಳೆ ಆಗಿದ್ದರೆ 15 ದಿನಕ್ಕೊಮ್ಮೆ ಯಾವುದೇ ರೀತಿಯ ಕಂದುಗಳನ್ನು ಬಿಡದೆ ನೀಟಾಗಿ ಕಟ್ ಮಾಡಿ. ಪಚ್ಚಬಾಳೆ ಆಗಿದ್ದರೆ ಖಂಡಿತವಾಗೂ 20 ದಿನಕ್ಕೊಮ್ಮೆ ಕಂದುಗಳನ್ನು ಕಟ್ ಮಾಡಿ. ಈ ರೀತಿ ನೀವು ಪುಟ್ಬಾಳೆ ಪಚ್ಚಬಾಳೆ ಕಂದುಗಳನ್ನು ನೀಟಾಗಿ ಟೈಮ್ ಟೈಮಿಗೆ ಕಟ್ ಮಾಡೋದ್ರಿಂದ ಫಲವತ್ತತೆ ಬಾಳೆಗೆ ಸದೃಢವಾಗಿ ಸೇರುತ್ತೆ, ಆ ಬಾಳೆ ಗೊನೆ ದಷ್ಟಪುಷ್ಟವಾಗಿ ಹಿಡಿಯುತ್ತೆ. ಸ್ನೇಹಿತರೆ, ಉತ್ತಮ ತೂಕವುಳ್ಳಂಥ ಗೊನೆ ನಮಗೆ ಸಿಕ್ಕಾಗ ಫಸ್ಟ್ ರೇಟಿಗೆ ಹೋಗುತ್ತೆ, ಉತ್ತಮವಾದ ಬೆಲೆ ನಮಗೆ ಸಿಗುತ್ತೆ, ಒಳ್ಳೆಯ ಲಾಭ ಮಾಡ್ಕೋಬೋದು. ಯಾಕೆ ನಾನು ಇವತ್ತು ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ಖಂಡಿತವಾಗಿಯೂ ತುಂಬ ಜನ ರೈತರು ಏನು ಮಾಡಿಬಿಡ್ತೀರಾ ಅಂದರೆ, ಬೇಸಿಗೆ ಆಗಿರೋದ್ರಿಂದ ಕಳೆ ಮತ್ತೊಂದು ಇದ್ದಾಗ ಕಳೆನಾಶಕ ಹೊಡಿತೀರ. ಹಾಗಾಗಿ ನಾನು ಹೇಳ್ತಾ ಇರೋದು, ನೀರಿನ ಪೂರೈಕೆ ಪ್ರಮಾಣ ಕಡಿಮೆ ಇದ್ದಾಗ ಈ ಸಮಯದಲ್ಲಿ ಕಳೆನಾಶಕ ಉತ್ತಮವಲ್ಲ. ಯಾವುದೇ ಕಾರಣಕ್ಕೂ ನೀವು ಕಳೆನಾಶಕವನ್ನು ಹೊಡಿಬೇಡಿ, ಬ್ರಷ್ ಕಟಿಂಗೇ ಮಾಡಬೇಕನ್ನೋದು ನನ್ನ ಮನೋಭಾವ, ಇದು ಕೂಡ ಸತ್ಯ. ಅದೇ ರೀತಿ ಗೊನೆ ಹೊಡಿತಾ ಇರ್ತ ಟೈಮಲ್ಲಿ ನೀರನ್ನು ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಬೇಡಿ. ಯಾಕೆಂದರೆ ಈ ಟೈಮಲ್ಲಿ ನೀವು ನೀರು ಚೆನ್ನಾಗಿ ಬಿಟ್ಟಾಗ ಉತ್ತಮವಾದ ಬಾಳೆ ಗೊನೆ ಹಿಡಿಯುತ್ತೆ. ಉತ್ತಮವಾದ ಬಾಳೆ ಗೊನೆ ಹಿಡಿದಾಗ ತುಂಬ ತೂಕ ಬರುತ್ತೆ, ಫಿನಿಷಿಂಗ್ ಚೆನ್ನಾಗಿರುತ್ತೆ, ಯಾವುದೇ ರೋಗ ಬೆಳೆದಲೆ, ಚುಕ್ಕೆ ಮತ್ತೊಂದು ಆಗದಲೆ ಉತ್ತಮವಾದ ಗೊನೆ ನಮಗೆ ಸಿಕ್ಕಾಗ ಒಂದು ಒಳ್ಳೆಯ ಬೆಲೆಗೆ ನಾವು ಮಾರ್ಬೋದು. ನೋಡಿ, ಬಾಳೆ ಕೃಷಿಯಲ್ಲಿ ಸ್ವಲ್ಪ ಜಾಗರೂಕರಾಗಿ ಮಾಡಬೇಕಾಗುತ್ತೆ ಈ ವರ್ಷ. ಯಾಕೆ ಅಂದರೆ ನೀರಿನ ಪೂರೈಕೆ ತುಂಬ ತುಂಬ ಕಷ್ಟ ಆಗಿದೆ. ಅಚ್ಚುಕಟ್ಟಾಗಿ ನಾವು ಎಷ್ಟು ಸಾಧ್ಯನೋ ಅಷ್ಟು ಅಚ್ಚುಕಟ್ಟಾಗಿ ನಾವು ಮೇಂಟೈನ್ ಮಾಡಿದರೆ ಮುಂದಿನ ದಿನಗಳಲ್ಲಿ ಉತ್ತಮವಾದ ಬೆಲೆ ಬಂದೇ ಬರುತ್ತೆ. ಇವತ್ತು ಏನು ನೀವು ಶ್ರಮವಹಿಸಿ ಕೆಲಸ ಮಾಡ್ತೀರೋ ಅದು ನಿಮಗೆ ನಾಳೆ ರಿಸಲ್ಟಾಗಿ ಪರಿವರ್ತನೆ ಆಗುತ್ತೆ. ಇವತ್ತು ಏನು ನೀವು ಶ್ರಮವಹಿಸ್ತಲೇ ಬೇಜವಾಬ್ದಾರಿಯಿಂದ ಮಾಡ್ತೀರೋ ನಾಳೆ ಪಶ್ಚಾತ್ತಾಪ ಪಡುವಂಥ ಟೈಮ್ ಬರುತ್ತೆ. ನೀವು ಮುಂದೆ ಪಶ್ಚಾತ್ತಾಪ ಪಡಬಾರ್ದು. ಒಂದು ಒಳ್ಳೆಯ ಸಮಾಧಾನ ಆಗ್ತಕ್ಕಂಥ ಒಂದು ಒಳ್ಳೆಯ ಬೆಲೆ ನಮಗೆ ಬಾಳೆ ಬೇಕು ಅಂದರೆ ಇವತ್ತಿನ ದಿನ ಸಾಧ್ಯವಾದಷ್ಟು ಹೆಚ್ಚು ಶ್ರಮವಹಿಸಿ ಜಾಗರೂಕರಾಗಿ ಜಾಗೃತೆಯಿಂದ ನೀವು ಬಾಳೆ ಕೃಷಿಯನ್ನು ಮಾಡಬೇಕಾಗುತ್ತೆ. ಇಷ್ಟೆಲ್ಲ ಮಾಹಿತಿಯನ್ನು ನಾನು ಏನಕ್ಕೆ ಕೊಡ್ತಾ ಇದ್ದೀನಿ ಅಂದರೆ, ಪ್ರತಿಯೊಬ್ಬ ರೈತನು ಸಕ್ಸಸ್ಫುಲ್ ರೈತ ಆಗಬೇಕು, ಒಳ್ಳೆ ರೀತಿಯ ಬೆಳೆಯನ್ನು ತೆಗಿಬೇಕು, ಲಾಭ ಮಾಡಬೇಕು. ಹಾಗಾಗಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಡ್ತಾ ಇರೋದು. ನಾನು ಒಬ್ಬ ರೈತ ಕೂಡ, ಅದ್ರ ಕಷ್ಟ ಸುಖ ಎಲ್ಲ ನನಗೂ ಗೊತ್ತು. ನೋಡಿ, ಬಾಳೆ ಬೆಳೀತಕ್ಕಂಥ ರೈತರು ಯಾರೇ ಆಗಿರಲಿ ಕಳೆನಾಶಕ ಹೊಡಿಬೇಡ್ರಿ, ನೀರಿನ ಪೂರೈಕೆಯನ್ನು ಅಚ್ಚುಕಟ್ಟಾಗಿ ಮಾಡಿ ಕಂದುಗಳನ್ನು ಟೈಮ್ ಟೈಮ್ಗೆ ಕೊಯ್ರಿ. ಸಾಧ್ಯವಾದರೆ ಗೊನೆ ಹೊಡಿತಾ ಇದ್ದರೆ ಉತ್ತಮವಾದ ಫರ್ಟಿಲೈಸರ್ಸ್ ಕೊಡಿ, ಗೊಬ್ಬರ, ರಾಸಾಯನಿಕ ಗೊಬ್ಬರ ಆಯಿತು, ಇಲ್ಲ ಗಂಜು ಸಗಣಿ ಕದರಿ ಕೊಡೋದಾದರೂ ಈ ರೀತಿಯೆಲ್ಲ ಕೊಡಿ, ಏನು ತೊಂದರೆ ಆಗೋದಿಲ್ಲ. ನೀರಿನ ಪೂರೈಕೆ ಅತ್ಯಗತ್ಯ, ಇದನ್ನು ಮಾತ್ರ ಮರಿಬೇಡಿ. ಇಷ್ಟೆಲ್ಲ ಮಾಹಿತಿಯನ್ನು ನೀಡಿದ್ದೇನೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.